ಪ್ರಿಯ ಸಿಟಿ ಟಿವಿ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮೊದಲು ಸ್ವಾಗತವನ್ನು ಮಾಡಿ. ಬಹುಶಃ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಕಾರಣ ಅತ್ಯಂತ ಪ್ರಮುಖವಾಗಿದ್ದು ಅಂದರೆ ರೈತರ ಪಾಲಿಗೆ ಮರಣ ಶಾಸನಗಳು ಮೂರು. ಏನು ಮೂರು ಶಾಸನಗಳನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ ಅಂದರೆ ಮೋದಿಯವರ ಕೇಂದ್ರ ಸರ್ಕಾರ, ಆ ಸರ್ಕಾರದ ವಿರುದ್ಧ, ಆ ಶಾಸನಗಳ ವಿರುದ್ಧ ಅದನ್ನು ರದ್ದುಪಡಿಸಬೇಕು. ಆ ಮೂರು ಶಾಸನಗಳನ್ನು, ಕರಾಳ ಶಾಸನಗಳಿವು. ಈ ಶಾಸನಗಳಿಂದ ರೈತರ ಬದುಕು ಬಹಳಷ್ಟು ಬಲಿಯಾಗುತ್ತೆ ಅನ್ನುವಂಥ ವಿಚಾರಗಳು ಈಗಾಗಲೇ ನೀವು ನೋಡಿದ್ದೀರಿ. ಇವತ್ತು ಗದಗ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ರೈತರು ಕೂಡಿಕೊಂಡು, ರೈತ ಪ್ರಮುಖರು ಅದರ ಜೊತೆಗೆ ಜನಪ್ರತಿನಿಧಿಗಳು, ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದು ಒಂದು ಬೃಹತ್ ಪ್ರತಿಭಟನೆ. ಸೊ ನಾವಿವತ್ತು ಕಾಟನ್ ಸೇಲ್ ಸೊಸೈಟಿ ಮುಂದೆ ಇದ್ದೇವೆ. ಈ ಕಾಟನ್ ಸೇಲ್ ಸೊಸೈಟಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಟ್ರ್ಯಾಕ್ಟರ್ಗಳು ಪಾಲ್ಗೊಳ್ತಾ ಇದ್ದಾವೆ, ಜೊತೆಗೆ ನಾಯಕರು ಪಾಲ್ಗೊಳ್ತಾ ಇದ್ದಾರೆ, ಕಾಂಗ್ರೆಸ್ನ ಎಲ್ಲರೂ, ಜಿಲ್ಲೆಯ ಪ್ರಮುಖರು, ಜೊತೆಗೆ ಯುವ ನಾಯಕರು, ಎರಡನೇ ಹಂತದ ನಾಯಕರು, ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಮುಖಂಡರು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಯಾವ ರೀತಿ ಪ್ರತಿಭಟನೆಯನ್ನು ಮಾಡ್ತಾರೆ, ಎಲ್ಲೆಲ್ಲಿ ಸಂಚಾರ ಮಾಡಿ ಕೇಂದ್ರ ಸರ್ಕಾರ ಕಣ್ತರಿಸುವಂಥ ಕೆಲಸ ಮಾಡ್ತಾರೆ, ಏನೇನು ಮಾತಾಡ್ತಾರೆ, ಎಚ್ ಕೆ ಪಾಟೀಲರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರದ ಉಸ್ತುವಾರಿ, ಒಂದು ಕಾಂಗ್ರೆಸ್ಸಿನ ಉಸ್ತುವಾರಿಗಳು ಹೌದು, ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೌದು, ಮತ್ತು ರಾಜ್ಯ ಕಾಂಗ್ರೆಸ್ಸಿನ ನಾಯಕರು ಹೌದು, ಎ ಐ ಸಿ ಸಿ ವರ್ಕಿಂಗ್ ಕಮಿಟಿ ಆಮಂತ್ರಿತ ವ್ಯಕ್ತಿನೂ ಹೌದು. ಹೀಗಾಗಿ ಅವರ ನೇತೃತ್ವದಲ್ಲಿ ನಡೆಯೋದ್ರಿಂದ ಬೃಹತ್ ಪ್ರಮಾಣದ ರೈತರು ಸೇರುವಂಥ ಸಾಧ್ಯತೆಗಳಿರೋದ್ರಿಂದ ಇವತ್ತು ಒಂದು ಕೇಂದ್ರ ಸರ್ಕಾರದ ವಿರುದ್ಧ ವಿಶೇಷವಾಗಿ ರೈತರ ಜೀವಕ್ಕೆ ಅಪಾಯವಾದಂಥ, ರೈತರ ಬದುಕಿಗೆ ಅಪಾಯವಾಗಿರುವಂಥ ಮೂರು ಶಾಸನಗಳು ವಿರುದ್ಧ ಇವತ್ತು ಪ್ರತಿಭಟನೆ ನಡೀತಿದೆ. ಹೇಗೆ ನಡೀತಿದೆ, ಯಾರ್ಯಾರು ಪಾಲ್ಗೊಳ್ತಾರೆ, ಎಷ್ಟೊತ್ತವರೆಗೆ ಆಗುತ್ತೆ ಅನ್ನೋದನ್ನೆಲ್ಲ ಈಗ ನಮ್ಮ ಸಿಟಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಒಟ್ಟಾರೆ ಈ ಪ್ರತಿಭಟನೆ ಎಲ್ಲವನ್ನು ಮುಗಿದ ನಂತರ ಯಾರ್ಯಾರು ಪಾಲ್ಗೊಂಡಿದ್ದರು, ಎಷ್ಟು ಹೊತ್ತು ನಡೀತು, ಏನೇನು ಘಟನೆ ಆಯಿತು, ಯಾರ್ಯಾರು ಇದ್ದರು, ಇವನ್ನೆಲ್ಲ ನಾನು ನಿಮಗೆ ಹೇಳ್ತೇನೆ. ಕಾಂಗ್ರೆಸ್ ಪಕ್ಕಕ್ಕೆ, ಕಾಂಗ್ರೆಸ್ ಪಕ್ಕಕ್ಕೆ. ಈಗ ನಮ್ಮ ಬೆಳಗಿನ ಜನ ಈ ರ್ಯಾಲಿಯನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ತಮ್ಮೆಲ್ಲರನ್ನ ಕೇಳ್ಕೊಳ್ತೀನಿ. ತಂದೆ ಕಟ್ಟಿನ ನಂತರ ಅಲ್ಲಿಂದ ಆಗಿಲ್ಲ ರೈತ ಮಾತಾಡಿತು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕಾರ್ಯಕ್ರಮ ಶಾಸ್ತ್ರೀಯದಿಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗಿದೆ. ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ
ರೈತ ವಿರೋಧಿ ಸರ್ಕಾರಕ್ಕೆ ಈ ದೇಶದ ಹಣಕಾಸಿನ ವ್ಯವಸ್ಥೆಯನ್ನು ಹಾಳುಮಾಡುವ ಮೋದಿ ಸರ್ಕಾರಕ್ಕೆ ರೈತರ ವಿರೋಧಿ ರೀತಿಯನ್ನ देश बचाओ, 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 देश
कांग्रेस में है, किसान की बात बोले किसान। ನಿಮಗೇನಾಗಿತ್ತು ಬ್ರಿಟಿಷ್ ರಾಜ್ಯ ಬಂದದ್ದು ಅಂತ ಹೇಳ್ಕೊಂಡ್ರೆ
कानून जारी ते रे भाला अन्य आगत कानून देशव्याप्ति अदर दिल्ली उत्तर हिंदुस्तान अनेक राज्य रैतर कड़े 100 दिन धरणी सत्याग्रह नडसर 400 जन इलीवे मरण कूड़ा केंद्र सरकार नम देश प्रधानमंत्री श्री नरेंद्र मोदी अवदे कानून हिंपड़ी तम हठमारीतन धोरण वर्ष आ रैत बेबल वावत ना कर्नाटक राज्य प्रतियो जिले प्रतियो मतक्षेत्र नावे कांग्रेस पक्षवर रैतर नम जो सेरकू और बेबल अर्थवावत प्रतिभा ना गदग जिले कजनगढ़ रोण नरगुंद मुंडरगी सिरट्टी लक्ष्मेश्वर इवतु गदगली बृहत् ट्रैक्टर रैली सुमार 500 हेच्चु ट्रैक्टर इवत रैतरु स्वयं प्रेरणी तंदिद्दे सांकेतिकवागि ना केवल 50 ट्रैक्टर अष्टे माडबेकु अन्नो विचारदल्लि नावु इद्दरू कूड यावाग रैतर कष्टगळु ರೈತರಿಗೆ ಪ್ರತಿಭಟನೆ ಇದೆ ಅಂತ ತಿಳ್ಕೊಂಡ್ರೆ ಅವೆಲ್ಲ ಸ್ವಯಂ ಪ್ರೇರಣಿತ ಇವತ್ತು 500ಕ್ಕೂ ಹೆಚ್ಚು ರೈತರು ತಮ್ಮ ಟ್ರ್ಯಾಕ್ಟರ್ ಗಳನ್ನು ತಂದು ಇವತ್ತು ಪ್ರತಿಭಟನೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಇದು ಮಿಷನ್ಗಳ ನಿಲುಗಡೆ ಆಗಿರುತ್ತೆ ರೇಷನ್ ವಿಳಂಬ ಆಗತಕ್ಕಂತದ್ದು ಹಾಗೂ ಜಿಲ್ಲಾ ಆಡಳಿತದಲ್ಲಿ ಏನು ಆಡಳಿತ ಸ್ಥಿತಿಗೆ ಬರ್ತಾ ಇದೆ ಅದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತ ಮಾಡ್ತಾ ಇದೆ ತಾವು ಗವರ್ನರ್ ಮೂಲಕ ರಾಷ್ಟ್ರಪತಿಗಳಿಗೆ ಹಾಗೂ ನಿಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ನಮ್ಮ ಅಹವಾಲನ್ನು ಮುಟ್ಟಿಸಬೇಕು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೀವಿ ರೈತರ ವಿಷಯದಲ್ಲಿ ಅಲಕ್ಷ್ಯ ಆಗಲಿ ಅಗೌರವ ಆಗಲಿ ತೋರಿದರೆ ಪರಿಸ್ಥಿತಿ ನೆಟ್ಟಾಗುತ್ತದೆ ಅದರ ಜೊತೆಗೇನೆ ಈಗೇನು ರಾಜ್ಯ ಸರ್ಕಾರ ಕೆಲವು ಎಪಿಎಂಸಿ ತಿದ್ದುಪಡಿಗಳನ್ನು ಎಪಿಎಂಸಿ ಆಕ್ಟ್ಗೆ ತಿದ್ದುಪಡಿಗಳನ್ನು ಮಾಡಿ ಕೇಂದ್ರ ಸರ್ಕಾರದ ಕಾನೂನಿನಂತೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕುಣಿತಾ ಇದ್ದಾರೆ ಅದು ಸರ್ವತಾ ನಮ್ಮ ಕರ್ನಾಟಕದ ರೈತರಾಗಲಿ ಎಪಿಎಂಸಿ ಅಲ್ಲಿ ಇರತಕ್ಕಂತ ಅವರ ದಲಾಲರಾಗಲಿ ವ್ಯಾಪಾರಸ್ಥರಾಗಲಿ ತಳಗಾಳನವರಾಗಲಿ ಹಮಾಲರಾಗಲಿ ಯಾರು ಒಪ್ಪದು ಎಪಿಎಂಸಿ ಅಂತ ರೈತ ಪರ ಒಂದು ಸಂಸ್ಥೆಗಳನ್ನು ಪೂರ್ಣ ನಾಶ ಮಾಡಬೇಕು ಶ್ರೀಮಂತರಿಗೆ ಅದರಲ್ಲೂ ಆದಾನಿ ಅಂಬಾನಿ ಅಂತ ಅವರಿಗೆ ಎಲ್ಲ ರೈತ ಮಾಲಿನ ಮೇಲೆ ಹತೋಟಿ ಬರಬೇಕು
ಅನ್ನುವಂತ ಏನೊಂದು ಕುತಂತ್ರ ನಡೀತಾ ಇದೆ ಅದರ ಬಗ್ಗೆ ಜನ ರೊಚ್ಚಿಗೆದ್ದಿದ್ದಾರೆ ಅನ್ನುವಂತ ಸಂದೇಶವನ್ನ ತಾವು ಕಳಿಸಬೇಕು ತಿಳಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾವು ಹೇಳೋದಕ್ಕೆ ಬಯಸ್ತೀವಿ. ನಮ್ಮ ಮಂಗಳೂರಿನ ಎರಡೂವರೆವರೆಗೆ ಗದಗಿನ ಮುಖ್ಯ ರಸ್ತೆಗಳ ಮುಖಾಂತರ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಏನು ಮೂರು ಕರಾಳ ರೈತ ವಿರೋಧಿ ಕಾನೂನನ್ನು ತಂದಿದ್ದಾರೆ, ಆ ಕಾನೂನುಗಳನ್ನು ವಿರೋಧಿಸಿ ಪ್ರತಿಭಟಿಸಿ ಅವುಗಳನ್ನು ತಕ್ಷಣ ವಾಪಸ್ ಪಡೆದುಕೊಳ್ಬೇಕು ಅನ್ನುವಂಥ ಒತ್ತಾಯದ ಆ ಒಂದು ಮಾತು ಸ್ಪಷ್ಟವಾಗಿ ಮೋದಿಯವರಿಗೆ ಮುಟ್ಟಿಸೋದಕ್ಕಾಗಿ ನಾವು ಮೆರವಣಿಗೆಯನ್ನು ಮಾಡಿದ್ದೇವೆ. ಸುಮಾರು 500ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳು ಇವತ್ತು ನಮ್ಮ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾವೆ. ನಮ್ಮ ಪಕ್ಷದ ಹಿರಿಯರಿದ್ದಾರೆ, ರೈತರ ಪರವಾಗಿದ್ದಿರ್ತಕ್ಕಂಥ ಮುಂದಾಳುಗಳಿದ್ದಾರೆ, ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಜನಪ್ರತಿನಿಧಿಗಳೆಲ್ಲ ಇದ್ದಾರೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಒಂದು, ಕರಾಳ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಬೇಕು. ಮೋದಿಯವರೇ ಈಗಾಗಲೇ ಜನ ಹೇಳ್ತಾ ಇದ್ದಾರೆ, ನೀವು ಈ ಕರಾಳ ಕಾನೂನು ತೆಗೆದುಕೊಳ್ಳ್ದು ಹೋದರೆ ನೀವು ಸಂಪೂರ್ಣ ನಾಟಕ ಮಾಡ್ತಾ ಇದ್ದೀರಿ ಅನ್ನೋದು ಸ್ಪಷ್ಟ ಆಗ್ತದೆ. ನೀವು ದಾಡಿ ಬಿಟ್ಟರೆ ರವೀಂದ್ರನಾಥ್ ಟ್ಯಾಗೋರ್ ಆಗೋದಿಲ್ಲ, ಮಿಲಿಟ್ರಿ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಸುಭಾಷ್ ಚಂದ್ರ ಬೋಸ್ ಆಗೋದಿಲ್ಲ, ಕೈ ಮಾಡಿ ತೋರಿಸಿದರೆ ಅಂಬೇಡ್ಕರ್ ಆಗೋದಿಲ್ಲ, ಶಾಲ್ ಹಾಕ್ಕೊಂಡ್ರೆ ವಲ್ಲಭಭಾಯಿ ಪಟೇಲ್ ಆಗೋದಿಲ್ಲ. ನಡೆ ನುಡಿ ಒಂದಾಗಬೇಕು. ತಾವೇನು ಹೇಳ್ತಾ ಇದ್ದೀರಿ, ರೈತರು ನಮ್ಮ ಮೇಲೆ ವಿಶ್ವಾಸ ಇಡಬೇಕು, ನಾನು ಅದರಲ್ಲಿ ಏನು ಬೇಕು ಅದನ್ನು ಸಂಶೋಧನೆಯನ್ನು ತಿದ್ದುಪಡಿಯನ್ನು ಮಾಡ್ತೀನಿ. ಯಾವ ರೈತ ನಿಮ್ಮ ಮೇಲೆ ವಿಶ್ವಾಸ ಇಡ್ತಾನೆ, ಯಾವ ಜನ ನಿಮ್ಮ ಮೇಲೆ ವಿಶ್ವಾಸ ಇಡ್ತಾನೆ? 15 ಲಕ್ಷ ರೂಪಾಯಿ ಕೊಡ್ತೀವಿ, ಬಂದ 100 ದಿವಸದೊಳಗೆ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರು. 15 ಲಕ್ಷ ರೂಪಾಯಿ ಯಾರ್ದಾರ ಅಕೌಂಟಿಗೆ ಜಮಾ ಮಾಡಿದ್ರ? ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು. 2000 ಸೃಷ್ಟಿ ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು. ದುಪ್ಪಟ್ಟಲ್ಲ, ಅದು ಇದ್ದಷ್ಟು ಸಹಿತ ಇಲ್ಲದಂಗೆ ಮಾಡಿದ್ರಲ್ಲ. ಇವೆಲ್ಲ ನಿಮ್ಮ ವಚನ ಏನಿದಾವು ಅವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ವಚನ ಭ್ರಷ್ಟರಾಗಿರ್ತಕ್ಕಂಥ ಮೋದಿಯವರೇ, ನೀವು ಈ ಮೂರು ಕಾನೂನುಗಳನ್ನು, ಕರಾಳ ಕಾನೂನುಗಳನ್ನು ತಕ್ಷಣ ವಾಪಸ್ ಪಡೆದುಕೊಳ್ದಿದ್ರೆ ನಮ್ಮ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಹೋರಾಟವನ್ನು ಇನ್ನೂ ತೀವ್ರಗೊಳಿಸಬೇಕಾಗ್ತದೆ. ನೀವು ಆ ಕುರ್ಚಿ ಖಾಲಿ ಮಾಡಬೇಕಾಗುತ್ತೆ. ಯಾವುದರ ಕಾರಣಕ್ಕೆ ಕುತಂತ್ರದಿಂದ ನೀವು ಆ ರೈತರಿಗೆ ಟೆರರಿಸ್ಟ್ ಅಂದ್ಯ, ಖಾಲಿಸ್ತಾನಿ ಅಂದ್ಯ, ಪಾಕಿಸ್ತಾನಿ ಅಂದ್ಯ, ಈ ಎಲ್ಲ ನಾಟಕ ಬಿಡ್ರಿ. ನೀವೇನು ಮಾಡ್ತಾ ಇದ್ದೀರಿ, ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಮಿಲಿಟ್ರಿ ಸೀಕ್ರೆಟ್ ಏನಿದಾವು ಅವು ಅರ್ನಬ್ ಗೋಸ್ವಾಮಿ ಅವರಿಗೆ ಬಿಡುಗಡೆ ಮಾಡಿದ್ರಲ್ಲ, ಲೀಕ್ ಮಾಡಿದ್ರಲ್ಲ ಅವ್ರ ಮುಖಾಂತರ. ಆ 40 ಮಂದಿ ನಮ್ಮ ಯೋಧರು ಸತ್ರ ಭಾಳ ಖುಷಿ ಆಯಿತು. ಇವ್ರಿಗೆ ಖುಷಿ ವ್ಯಕ್ತ ಮಾಡ್ತಕ್ಕಂಥವ್ರನ್ನ ಹಿಂದೂ ಮಠ ಜೈಲಿಗೆ ಹಾಕಲಿಲ್ಲ. ನೀವು ಈ ರೀತಿ ಕಪಟ ನಾಟಕ ಮಾಡ್ತಕ್ಕಂಥ, ದೇಶದ್ರೋಹಿ ಕೆಲಸ ಮಾಡ್ತಕ್ಕಂಥ ನಿಮ್ಮ ಸರ್ಕಾರ ಇವತ್ತು ಯಾವುದೇ ಕಾರಣಕ್ಕೆ ಭಾರತದಲ್ಲಿ ಆಡಳಿತಕ್ಕೆ ನಾಲಾಯಕಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀವಿ. ರೈತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದ್ವಿ, ನಾವು ಏನು ಅಪೇಕ್ಷೆ ಮಾಡಿದ್ವಿ ಅಂದರೆ, ಇಲ್ಲೇನು ವೇದಿಕೆ ಇದೆ, ವೇದಿಕೆ ಮೇಲೆ ಡಿ ಸಿ ಅವ್ರು ಬರ್ತಾರೆ, ಅವ್ರಿಗೆ ಆ ನಮ್ಮ ಮೆಮೊರಾಂಡಮನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಇತ್ತು. ನಾವು ರೈತರು ಬಂದರೆ ಈ ಮುಂದೆ ಡಿ ಸಿ ಆಫೀಸ್ ಬಾಗಿಲ ಹಾಕ್ಕೊಂಡು ಒಳಗಿಂದ ಬಾಗಿಲ ಹಾಕಿ ಚಿಲ್ಕ ಹಾಕಿ ಅದ್ರೊಳಗೆ ಒಂದು ಕೀಲಿ ಹಾಕ್ಕೊಂಡು ಅಲ್ಲಿ ಒಳಗೆ ಹೋದರೆ ಡಿ ಸಿ ಅವರು ಊಟಕ್ಕೆ ಹೋಗಿದ್ದರು. ಇಷ್ಟು ನಾವು ರೈತರು, ನಾಯಕರು, ಮುಂದಾಳುಗಳು ಬಂದರೆ ಈ ಮೆಮೊರಾಂಡಮ್, ಜನರ ಮೆಮೊರಾಂಡಮ್ ತೋಳೋದಕ್ಕೆ
ಇವರಿಗೆ ಟೈಮ್ ನೋಡ್ಕೊಂಡು ಇರೋದಕ್ಕೆ ಸಾಧ್ಯ ಆಗೋದಿಲ್ವಾ? ಊಟ ಮಾಡಬೇಡ್ರಿ ಅನ್ನಂಗಿಲ್ಲ, ಊಟಕ್ಕೆ ಮೊದಲಕ್ಕೆ ಹೋಗ್ಬೇಕಾಗಿತ್ತು. ಯಾವ ಕಾರಣಕ್ಕೆ ರೈತರಿಗೆ ನೀವು ಬಂದು ಮನವಿಯನ್ನು ಸ್ವೀಕಾರ ಮಾಡಲಿಲ್ಲ? ಯಾವ ಕಾರಣಕ್ಕೆ ನೀವು ಗೇಟ್ ಕದ ಹಾಕ್ಸಿದ್ರಿ? ಇದು ಬ್ರಿಟಿಷ್ ಆಡಳಿತ ಅಲ್ಲ, ಇದು ನಮ್ಮ ದೇಶದ ಆಡಳಿತ. ಇಂಪೀರಿಯಲ್ ರೂಲನ್ನು ನಾವು ಸಹಿಸೋದಿಲ್ಲ. ಅಲ್ಲಿ ಒಳಗೆ ಹೋದರೆ ಡಿ ಸಿ ಅವ್ರಿದ್ರಿಗಿನ ರೈತ ಬಂದು ಕೊಡ್ತಾನೆ, ಇದು 6 ತಿಂಗಳಾಯ್ತು ಡಿ ಸಿ ಅವ್ರ ಟೇಬಲ್ ಮೇಲೆ ಐತಿ, ಇದನ್ನು ಬೇಗ ಇದನ್ನು ಮಾಡಿರಿ, ಇದನ್ನು ಮಾಡುವಲ್ರಿ ನೋಡಿರಿ ಅಂಥೇಳಿ ಇಂಥ 10,000 to 100,000 ಕಂಪ್ಲೇಂಟ್ಸ್ ಬರ್ತಾಯಿದೆ. ಇದೆಲ್ಲದರ ಬಗ್ಗೆಯೂ ಸಹಿತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೇವೆ. ವೀಕ್ಷಕರೇ, ಇದುವರೆಗೆ ನೀವು ಕಾಂಗ್ರೆಸ್ ನೇತೃತ್ವದ ಪ್ರತಿಭಟನೆಯನ್ನು ನೋಡಿದಿರಿ. ಮೋದಿಯವರು ಜಾರಿಗೆ ತಂದಂಥ 3 ಶಾಸನಗಳು ರೈತರ ಪರವಾಗಿ ಮರಣ ಶಾಸನಗಳು ಇವು ಅಂತ. ಕೃಷಿ ಕಾಯ್ದೆಗಳನ್ನು ಏನು ತಂದಿದಾರಲ್ಲ, ಇದರಿಂದ ಕೃಷಿಕರ ಬದುಕು ಸಂಪೂರ್ಣ ನಾಶ ಆಗತ್ತೆ ಅನ್ನೋದು. ಇದು ಒಂದು ಕರಾಳ ಶಾಸನ ಇವು 3 ಅಂತ. ಈ 3 ಶಾಸನಗಳನ್ನು ಕೂಡಲೇ ರದ್ದುಪಡಿಸಬೇಕು. ಆ ಶಾಸನಗಳನ್ನು ರದ್ದುಪಡಿಸಿ ಕೃಷಿಕರ ಬದುಕಿನಲ್ಲಿ ಬದಲಾವಣೆಯನ್ನು ತರುವಂಥ ಕೆಲಸ ಮೋದಿಜಿಯವರು ದಯಮಾಡಿ ಮಾಡಬೇಕು ಅನ್ನುವಂಥದ್ದು ಆಗ್ರಹ ಇವತ್ತು ಕಾಂಗ್ರೆಸ್ಸಿನ ನೇತೃತ್ವದ ಈ ಪ್ರತಿಭಟನೆ. 11:30 ಸ್ಟಾರ್ಟ್ ಆಯಿತು ಇದು. ಸೊಸೈಟಿ ಕಾಟನ್ ಸೇಲ್ ಸೊಸೈಟಿಯಿಂದ ಬೆಳಗಿನ 11:30 ಕಾಟನ್ ಸೇಲ್ ಸೊಸೈಟಿಯಿಂದ ಪ್ರಾರಂಭ ಆಯಿತು. ಮುಗಿದಿದ್ದು 3:30, ಹೆಚ್ಚು ಕಡಿಮೆ 4:00. ಅಂದರೆ ಸುದೀರ್ಘವಾದ ಅತ್ಯಂತ ಸುದೀರ್ಘವಾದಂಥ ಒಂದು ಪ್ರತಿಭಟನೆ ಗದಗ ಜಿಲ್ಲೆಯಲ್ಲಿ ಕಾಣಲಾಯಿತು ಇವತ್ತು. ಇದಕ್ಕೆ ಕಾರಣ ಏನು ಅಂದರೆ, ಸುಮಾರು 500 to 600 ಟ್ಯಾಕ್ಟರ್ಗಳು ಪಾಲ್ಗೊಂಡಿದ್ದವು. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಂಡಿದ್ದರು. ಗ್ರಾಮೀಣ ಭಾಗದಲ್ಲಿಂದ ರೈತರು ಬಂದಿದ್ದರು. ಅಂದರೆ ಎಷ್ಟು ಆ ಕಾಯ್ದೆಗಳು ರೈತರನ್ನು ಕೊಲ್ತಾ ಇದೆ ಅನ್ನೋದನ್ನು ಆ ಸಂಖ್ಯೆಯಲ್ಲಿ ಇರುವಂಥ ರೈತರನ್ನು ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಕರಾಳ ಶಾಸನ ಅವು 3 ಅಂತ. ಅಷ್ಟು ಜನ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಕೂಡ ಪಾಲ್ಗೊಂಡಿದ್ದರು. ಮತ್ತು ಮುಖ್ಯವಾಗಿ ಇದರ ನೇತೃತ್ವವನ್ನು ವಹಿಸಿದವರು ಅಂದರೆ ಎಚ್ ಕೆ ಪಾಟೀಲ್ರು. ಎಚ್ ಕೆ ಪಾಟೀಲ್ರು ಕಾಟನ್ ಸೇಲ್ ಸೊಸೈಟಿಯಿಂದ ಟ್ಯಾಕ್ಟರ್ ಹತ್ತಿ ಸ್ಟಾರ್ಟ್ ಮಾಡಿದರೆ ಅವರು ನಿಲ್ಲಿಸಿದ್ದು ಆ ಟ್ಯಾಕ್ಟರನ್ನು ಡಿ ಸಿ ಆಫೀಸಿಗೆ, ಜಿಲ್ಲಾ ಕಚೇರಿವರೆಗೆ ಆ ಟ್ಯಾಕ್ಟರ್ನ ಅವರೇ ಹೊಡ್ಕೊಂಡು ಹೋದ್ರು. ಅಂದರೆ ಜನರಲ್ಲಿ ಒಂದು ಸ್ಫೂರ್ತಿ ತರಬೇಕು. ಕೇಂದ್ರ ಸರ್ಕಾರದ ಈ ಕರಾಳ ಶಾಸನಗಳನ್ನು, ಕೃಷಿಕರ ಕರಾಳ ಶಾಸನಗಳನ್ನು ರದ್ದುಪಡಿಸಬೇಕು, ಆ ಬಗ್ಗೆ ಗಮನ ಸೆಳಿಬೇಕು. ಮೋದಿಜಿಯವರು ರೈತರನ್ನು ಏನು ಅಂದರೆ ಸ್ಲೋ ಆಗಿ ಪಾಯ್ಸನ್ ಕೊಡುವಂಥ ಈ ಶಾಸನಗಳನ್ನು ರದ್ದು ಮಾಡಬೇಕು. ಆ ರೀ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡ್ತಾ ಇದೆ. ಸೊ ಇದನ್ನು ಧಿಕ್ಕರಿಸಬೇಕು, ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಉದ್ದೇಶದಿಂದ ಮೋದಿಜಿಯವರ ವಿರುದ್ಧ ಘೋಷಣೆಗಳು ನಡೀತು. ಕಾಟನ್ ಸೇಲ್ ಸೊಸೈಟಿ, ಪುಟ್ರಾಜ್ ಸರ್ಕಲ್ ಅಂದರೆ ಭೂಮರೆಡ್ಡಿ ಸರ್ಕಲ್, ಜೊತೆಗೆ ಗಾಂಧಿ ಸರ್ಕಲ್, ಅಲ್ಲಿಂದ ಮಾರ್ಕೆಟ್, ಮುಳುಗುನ್ನಾಕ, ಹಾಗೆ ಟಿಪ್ಪು ಸುಲ್ತಾನ್ ಸರ್ಕಲ್, ಡಿ ಸಿ ಆಫೀಸ್. ಅಂದರೆ ಟೋಟಲ್ ಸುಮಾರು 5 ಗಂಟೆಗಳ ಕಾಲ ನಿರಂತರವಾಗಿ ಪ್ರತಿಭಟನೆ ನಡೀತು. 5 ಗಂಟೆಗಳ ಕಾಲವೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿಜಿಯವರ ವಿರುದ್ಧ, ಮತ್ತು ಈ ಕೃಷಿ ಶಾಸನಗಳ ವಿರುದ್ಧ ಘೋಷಣೆ ಮೊಳಗಿದವು. ಇದರ ಜೊತೆಗೆ ಎಚ್ ಕೆ ಪಾಟೀಲ್ರು ಮಾತನಾಡಿದರು, ಮೋದಿಜಿಯವರೇ ನೀವು ಕೃಷಿಕರ ಬದುಕಿನಲ್ಲಿ ಬದಲಾವಣೆ ತರ್ತಾ ಇಲ್ಲ, ಕೃಷಿಕರನ್ನ ಬಲಿ ಕೊಡ್ತಾ ಇದ್ದೀರಿ. ಸೊ ಹಾಗಾಗಿ ನಿಮ್ಮ ಹಠ ಬಿಡಿ, ಹಠ ಬಿಟ್ಟು ಈ ಶಾಸನವನ್ನು ರದ್ದು ಮಾಡಿ. ನೀವೇನೋ ಮಾತಾಡ್ತೀನಿ, ನಾವು ಬದಲಾವಣೆ ಮಾಡ್ತೀನಿ, ಇದೆಲ್ಲ ಸುಳ್ಳು. ಯಾಕಂದರೆ ನೀವು ಸತ್ಯ ಹೇಳುವಂಥ ವ್ಯಕ್ತಿ ಅಲ್ಲ, ಸುಳ್ಳಿನ ಕಂತೆಯ ಪ್ರಧಾನಿಗಳು ನೀವು. ಸೊ ಹೀಗಾಗಿ ನಿಮ್ಮ ಒಂದು ವ್ಯವಸ್ಥೆಗೆ ದಯಮಾಡಿ ಈ ಶಾಸನ ನಾನು ರದ್ದು ಮಾಡ್ತೇನೆ ಅಥವಾ ಬದಲಾವಣೆ ಮಾಡ್ತೇನೆ, ನೀವು ಹಾಗೆ ಹೀಗೆ ಇವನ್ನೆಲ್ಲ ಬಿಟ್ಟು ಕೂಡಲೇ ಈ 3 ಶಾಸನಗಳನ್ನು ರದ್ದು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದರು. ಮತ್ತು ಎರ್ರಾಬಿರಿಯಾಗಿ ಹೆಗ್ಗಾಮೊಗ್ಗೆ ಕೇಂದ್ರ ಸರ್ಕಾರವನ್ನು ಮತ್ತು ಮೋದಿಜಿಯವ್ರನ್ನ ಸ್ವಚ್ಛವಾಗಿ ತೊಳೆದಂಗೆ ಆಯಿತು ಮೋಸ್ಟ್ಲಿ ಎಚ್ ಕೆ ಪಾಟೀಲ್ರು ಇವತ್ತು. ಕಾರಣ ಏನು ಅಂದರೆ, ರೈತರಿಗಾಗುವಂಥ ಸಂಕಟ ಅವ್ರಿಗೆ ಗೊತ್ತಾಗಿದೆ, ಈ ಸಂಕಟ ಮೋದಿಯವರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಈಗಾಗಲೇ ಏನೆಲ್ಲ ನಡೀತು ನಿಮ್ಗೆ ಗೊತ್ತಿದೆ, ದೆಹಲಿಯಲ್ಲಿ ಎಂಥ ಪ್ರತಿಭಟನೆ ನಡೀತು ರೈತರದು. ಅದಕ್ಕೇನು ಹೇಳಿದ್ರು ಇವರು, ಖಲಿಸ್ತಾನದವ್ರು ಬಂದಿದ್ದರು, ಪಾಕಿಸ್ತಾನದವ್ರು ಬಂದಿದ್ದರು, ಹಾಗೆ ಹೀಗೆ ಅಂತ ರೈತರನ್ನ ಅಪಮಾನ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಮೋದಿಜಿಯವರೇ. ಇದು ಅಲ್ಲ, ಈ ರೀತಿಯಾದಂಥ ನೀತಿಯನ್ನು ಇಟ್ಕೊಂಡು ನೀವು ಆಡಳಿತವನ್ನು ಮಾಡುವಂಥದ್ದು, ಒಂದು ನಮ್ಮ ದೇಶದ ಪ್ರಧಾನಿ ಆಗುವಂಥದ್ದು ಅಲ್ಲ. ದಯಮಾಡಿ ಕೂಡಲೇ ಈ 3 ಶಾಸನಗಳನ್ನು ರದ್ದು ಮಾಡಬೇಕು. ರೈತರ ಬದುಕಿಗೆ ಏನಾದರೂ ನೀವು ಬದಲಾವಣೆ ತರಬೇಕು ಅಂತ ನಿಮಗೇನಾದ್ರು ಇಚ್ಛೆ ಇದ್ದರೆ, ಕೃಷಿ ಪ್ರಧಾನವಾಗಿರುವಂಥ ಈ ದೇಶವನ್ನು ಉಳಿಸುವಂಥ ಏನಾದ್ರು
ಒಂದು ನಿಮ್ಮಲ್ಲಿ ಆಸಕ್ತಿ ಇದ್ದರೆ ವಿಚಾರಗಳಿದ್ದರೆ ಈ ದೇಶದ ನಿಜವಾದ ನೀವು ಪ್ರಧಾನಿಯಾಗಿದ್ದರೆ ಈ ದೇಶದ ಜನರ ಹಿತವನ್ನು ರಕ್ಷಣೆ ಮಾಡುವಂಥದ್ದು ರೈತರ ಬದುಕಿನಲ್ಲಿ ಬದಲಾವಣೆ ತರುವಂಥದ್ದು ಏನಾದರೂ ಸ್ವಲ್ಪ ಆದರೂ ವಿಚಾರ ಇದ್ದರೆ ನೀವು ಈ ಕೂಡಲೇ ಈ ಮೂರು ಶಾಸನಗಳನ್ನು ರದ್ದು ಮಾಡಬೇಕು ಅಧಿಕಾರ ಇದೆ ಅಂಥೇಳಿ ಸುಗ್ರೀವಾಜ್ಞೆ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಅವನ ಶಾಸನಗಳನ್ನು ಜಾರಿಗೆ ತಂದು ರೈತರನ್ನು ಕೊಲೆ ಮಾಡುವಂಥದ್ದು ಅಂದರೆ ಪರೋಕ್ಷವಾಗಿ ಅವರನ್ನು ಏನು ಒಂಥರ ಏನೋ ಅವ್ರ ಬದುಕನ್ನು ನಾಶ ಮಾಡುವಂಥ ಕೆಲಸ ಮಾಡ್ತಾ ಇದ್ರಿ. ಇದನ್ನು ನಿಲ್ಲಿಸಿ ಕೂಡಲೇ ಈ ಮೂರು ಶಾಸನಗಳನ್ನು ರದ್ದು ಮಾಡಬೇಕು ಅಂತ ಆಗ್ರಹ ಮಾಡಿದರು. 4 ಗಂಟೆ 5 ಗಂಟೆವರೆಗೆ ನಿರಂತರವಾಗಿ ನಡೆದಂಥ ಪ್ರತಿಭಟನೆಯಲ್ಲಿ ಎಲ್ಲರೂ ಹೇಳೋದು ಒಂದೇ, ಮೋದಿಜಿಯವರಿಗೆ ಧಿಕ್ಕಾರ, ಮೂರು ಶಾಸನಗಳಿಗೆ ಧಿಕ್ಕಾರ, ಕೂಡಲೇ ರದ್ದು ಮಾಡಬೇಕು, ರದ್ದು ಮಾಡಬೇಕು, ರದ್ದು ಮಾಡಬೇಕು. ರೈತರ ಬದುಕನ್ನು ಉಳಿಸಬೇಕು, ರೈತರನ್ನ ಬದುಕನ್ನು ಉಳಿಸಿ ಮೂರು ಶಾಸನಗಳನ್ನು ಅಳಿಸಿ ಅನ್ನುವಂಥ ಒಂದು ಸ್ಲೋಗನ್ ಮೂಲಕ ಇವತ್ತು ಅವಳಿ ನಗರದ ಅಂದರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಪ್ರಮುಖವಾದಂಥ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಮಾಡಿ ಪ್ರತಿಭಟನೆ ಮಾಡಿ ಧಿಕ್ಕಾರ ಮಾಡಿದರು. ಕೊನೆಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದರು. ಅದು ಒಂದು ಏನಾಗಿತ್ತು ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಗೇಟ್ ಹಾಕಿದ್ದರು. ಮೊನ್ನೆ ಶಿಕ್ಷಕರು ಪ್ರತಿಭಟನೆ ಮಾಡಿದಾಗ ನಾನು ಹೇಳಿದ್ದೀನಿ, ನಮ್ಮ ಜಿಲ್ಲಾಡಳಿತ ಯಾಕೆ ಹಿಂಗೆ ಮಾಡ್ತಾ ಇದೆ ಏನೋ ಗೊತ್ತಿಲ್ಲ. ಜಿಲ್ಲಾಡಳಿತ ಗೇಟ್ ಹಾಕಿದ್ರಿಂದ ಏನಾಯಿತು ಅಂದರೆ ಸಾವಿರ 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 ಸಂಖ್ಯೆಯಲ್ಲಿರುವಂಥ ರೈತರು ರೊಚ್ಚಿಗೆದ್ದರು. ಸ್ವತಃ ಎಚ್ ಕೆ ಪಾಟೀಲ್ರೇ ಈ ವಿಧಾನಸಭಾ ಕ್ಷೇತ್ರದ ಶಾಸಕರವರು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಜಿ ಎಸ್ ಪಾಟೀಲ್ರು ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ, ಮಾಜಿ ಸಚಿವರು ಬಿ ಆರ್ ಯಾವಗಲ್ ಇವರೆಲ್ಲ ಇದ್ದಾರೆ. ಇಂಥವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾಂಗ್ರೆಸ್ ನೇತೃತ್ವದ ರೈತ ವಿರೋಧಿ ಶಾಸನಗಳ ವಿರುದ್ಧ ನಡೆಯುವಂಥ ಪ್ರತಿಭಟನೆಯ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮನವಿ ತಗೊಂಡು ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಕೆಲಸ ಮಾಡುವಂಥ ಒಂದು ಹುದ್ದೆಯಲ್ಲಿರುವವರು ಗೇಟ್ ಹಾಕಿದರು. ಆ ಗೇಟ್ಗಳ ನಡುವೆ ಮತ್ತೆ ಒಳಗಡೆ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲ ಹಾಕಿದರು, ಕೀಲಿ ಹಾಕಿದರು, ಒಳಗಡೆ ಮತ್ತೆ ಕೂತ್ಕೊಂಡಿದ್ರು. ಡಿ ಸಿ ಅವರು ಊಟಕ್ಕೆ ಹೋಗಿದ್ದರು. ಆವಾಗ ಆಕ್ರೋಶ ಬಂತು ಎಚ್ ಕೆ ಪಾಟೀಲ್ರಿಗೆ, ತರಾಟೆಗೆ ತಗೊಂಡ್ರು. ಡಿ ಸಿ ಅವರಿಗೆ ಏನಿದು ಎಂಥ ಆಡಳಿತ ಇದು, ನಮ್ಮದು ಬ್ರಿಟಿಷ್ ಆಡಳಿತ ಅಲ್ಲ ಸ್ವಾಮಿ, ಇದು ಪ್ರಜಾಪ್ರಭುತ್ವದ ಆಡಳಿತ, ಭಾರತ ದೇಶ ಇದು, ಬ್ರಿಟಿಷ್ ಆಡಳಿತದಲ್ಲಿ ಇಲ್ಲ ನೀವು, ಅಂಥ ಒಂದು ವ್ಯವಸ್ಥೆ ನೀವು ಹೋಗಬೇಡಿ, ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ಮುಂದಾಗಬೇಡಿ, ಜನಪರವಾದ ಆಡಳಿತದಲ್ಲಿ ಇರಿ, ಇದು ಪ್ರಜಾಪ್ರಭುತ್ವದ ಆಡಳಿತ. ಇಷ್ಟೊಂದು ಜನಸಂಖ್ಯೆಯಲ್ಲಿ ಬರುವಂಥ ರೈತರು ಬಂದಾಗ ನಾವೆಲ್ಲ ನಾಯಕರಿದ್ದಾಗ ಒಂದು ರಾಜ್ಯದ ಅಪೋಸಿಷನ್ ಅಂದರೆ ಏನು ವಿರೋಧ ಪಕ್ಷದ ಪಾರ್ಟಿ, ವಿರೋಧ ಪಕ್ಷ ಅದರ ನೇತೃತ್ವ ಅದರ ನಾಯಕರು ಎಲ್ಲ ಬಂದು ಇವತ್ತು ನಮ್ಮ ರೈತರ ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮೂಲಕ ಸಲ್ಲಿಸುವ ಸಂದರ್ಭದಲ್ಲಿ ನೀವು ಬರದೇ ಇದ್ದರೆ ಗೇಟ್ ಹಾಕೋದು ಕೂತ್ಕೊಂಡ್ರೆ ಹೇಗೆ, ಇದೆಂಥ ಆಡಳಿತ, ಇದೆಂಥ ಅಧಿಕಾರ ನಿಮ್ಮದು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಏನು ಪರೋಕ್ಷವಾಗಿ ಆರೋಗ್ಯಕರವಾದ ಮಾತುಗಳನ್ನು ಹೇಳಬೇಕು ಅದನ್ನೆಲ್ಲ ಹೇಳಿದರು. ಕೊನೆಗೆ ಎ ಡಿ ಸಿ ಅವರು ಬಂದರು, ಡಿ ಸಿ ಅವರು ಬಂದರು, ಮನವಿ ತಗೊಂಡ್ರು. ಆದರೆ ಒಟ್ಟಾರೆ ಇವತ್ತು ನಡೆದಂಥ 5 ಗಂಟೆಗಳ ಕಾಲ ರೈತರ ವಿರುದ್ಧವಾಗಿ ಜಾರಿಗೆ ತಂದಂಥ 3 ಶಾಸನಗಳ ವಿರುದ್ಧ ಬೃಹತ್ ಪ್ರಮಾಣದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಗದಗ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಹಾಲಿ ಮಾಜಿ ಶಾಸಕರ ಹಾಲಿ ಮಾಜಿ ಸಚಿವರ ನೇತೃತ್ವದಲ್ಲಿ ಅಂದರೆ ಮಾಜಿ ಸಚಿವರು ಹಾಲಿ ಶಾಸಕರು ಇವರೆಲ್ಲರೂ ಒಟ್ಟಾರೆ ಮತ್ತು ಎಲ್ಲ ನಾಯಕರು ಯುವ ನಾಯಕರು ಮತ್ತು ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಮಹಿಳಾ ನಾಯಕರು ಎಲ್ಲರೂ ಸೇರಿ ಸುಮಾರು 500 ರಿಂದ 600 ಟ್ರ್ಯಾಕ್ಟರ್ಗಳ ಮೂಲಕ ಪಾದಯಾತ್ರೆಯನ್ನು ನಡೆಸಿ ಪ್ರತಿಭಟನೆಯನ್ನು ಮಾಡಿದರು. 11:00 ಸ್ಟಾರ್ಟ್ ಆಗಿ 4 ಗಂಟೆವರೆಗೆ ಮುಗೀತು. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಕೇಂದ್ರ ಸರ್ಕಾರ ಕೂಡಲೇ ಈ 3 ಶಾಸನಗಳು ರದ್ದುಪಡಿಸಬೇಕು ಅಂಥೇಳಿ ಆಗ್ರಹ ಮಾಡಿದರು. ಜಿಲ್ಲಾಡಳಿತಕ್ಕೂ ಕೂಡ ಎಚ್ಚರಿಕೆ ಕೊಟ್ಟರು, ಪ್ರತಿಭಟನೆಕಾರರು ಬಂದಾಗ ನೀವೇ ಸ್ವತಃ ಬಂದು ಮನವಿಯನ್ನು ಸ್ವೀಕಾರ ಮಾಡುವಂಥ ಸೌಜನ್ಯತೆಯನ್ನು ಕಲಿಯಿರಿ ಅನ್ನುವಂಥದ್ದು. ಮೋದಿಜಿಯವರಿಗೆ ಮತ್ತೆ ಅಲ್ಲಿ ಧಿಕ್ಕಾರಕ್ಕೋಗಿ ಈ ಶಾಸನವನ್ನು ರದ್ದುಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದರು. ಸುಮಾರು 5,000 ಹೆಚ್ಚು ಕಡಿಮೆ ಒಂದು ಭಾಳ ಸಂಖ್ಯೆ ಇತ್ತು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಂಖ್ಯೆಯಲ್ಲಿ ಇತ್ತು. ಬೃಹತ್ ಪ್ರಮಾಣದ ಈ ಪ್ರತಿಭಟನೆಗೆ ಯಾವ ರೀತಿ ಕೇಂದ್ರ ಸರ್ಕಾರ ಸ್ಪಂದನೆ ಸಿಗುತ್ತೋ ಕಾದು ನೋಡಬೇಕು. ಕ್ಯಾಮ್ರಾಮ್ಯಾನ್ ಗಣೇಶ್ ಜೊತೆ ಅನಂತ್ ಕಾರ್ಕಳ, ಸಿಟಿ ಟಿವಿ, ಗದಗ.